ನೀವು ಬಾಲಗಂಗಾಧರನಾಥ ಅವ್ರ ಸ್ವಾಮೀಜಿಯನ್ನು ಭೇಟಿಯಾಗಿದ್ದೆ, ನಿರ್ಮಲಾನಂದ ಶ್ರೀಗಳು, ಅವ್ರೇನಾದ್ರೂ ಬೇರೆ ಸಲಹೆ ಇದೆ ಅಂದ್ರೆ ರೋಹಿತ್ ಚಕ್ರತೀರ್ಥ ಅವ್ರ ಮೇಲೆ ಏನು ಕ್ರಮ ಕೈಗೊಳ್ಳುವ ಆ ಬಗ್ಗೆ ಏನು ಹೇಳಿ? ಇಲ್ಲ, ಅವನೇ ಇದು ನೋಡಿ, ಒಂದಷ್ಟು ಜನಕ್ಕೆ ಬಿ ಜೆ ಪಿನ ವಿರೋಧಿಸೋಕ್ಕೋಸ್ಕರ ಎಲ್ಲವನ್ನು ವಿರೋಧಿಸಬೇಕು ಅನ್ನುವಂಥ ಅಭ್ಯಾಸ ಮುಂಚೆಯಿಂದ ಬಂದಿದೆ. ಇದೇನು ಹೊಸದೇನಲ್ಲ. ಯಾವಾಗ ಏನೂ ವಿಷಯ ಪೊಲಿಟಿಕಲಿ ವಿಷಯ ಇರಲ್ಲ, ಬಿ ಜೆ ಪಿಯನ್ನು ವಿರೋಧಿಸೋದು ಅಂತ. ನಾನು ಮತ್ತೆ ಸ್ಪಷ್ಟೀಕರಣ ಕೇಳ್ತೀನಿ, ನಾಡಗೀತೆ ಬರೆದಿರುವಂಥವ್ನು ಯಾರೋ ಅದು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ. 2017ರಲ್ಲಿ ಅದು 2022ರಲ್ಲಿ ಇದೀವಿ ನಾವೀಗ, 2017ರಲ್ಲಿ ಅವತ್ತಿನ ಸರ್ಕಾರ ಇದು ನಿಜವಾಗ್ಲೂ ಇದು ತಪ್ಪು ಅಂತ ಹೇಳಿ ಅವತ್ತು ಏನಾರೋ ಅವನ ಮೇಲೆ ಆ್ಯಕ್ಷನ್ ತಗೋಬೇಕಾಯ್ತು. ಬಟ್ ಈಗಲೂ ಲೇಟ್ ಆಗಿಲ್ಲ, ಈಗ ನಾನು ಸಿ ಎಂ ಅವ್ರ ಜೊತೆ ಆಗ್ರಹ ಮಾಡ್ತೀನಿ. ಖಂಡಿತ ಬಿ ಕೇಸೂ ಆಗಿದೆ, ಬಿ ರಿಪೋರ್ಟೂ ಆಗಿದೆ. ಇದು ನನಗಿದು ಅಂಬಾನ ಸಿದ್ದರಾಮಯ್ಯನ ಇಂಥ ದೊಡ್ಡ ದೊಡ್ಡ ಸಾಹಿತಿಗಳು ಇವರು ಯಾರ ಬಗ್ಗೆ ನನಗೆ ಅಪೂರ್ವ ಅತಿಯಾದಂಥ ಗೌರವ ಇದೆ, ಆ ಸಾಹಿತಿಗಳು 2017ರಲ್ಲಿ ಕೇಸ್ ಆಗಿ ಅದೇ ಸರ್ಕಾರ ಬಿ ರಿಪೋರ್ಟ್ ಕೊಟ್ಟಿದೆ, ಅದೇನು ಇವನೇನು ರೋಹಿತ್ ಚಕ್ರತೀರ್ಥ ಏನು ತಪ್ಪು ಮಾಡಿಲ್ಲ ಅಂತ ಬಿ ರಿಪೋರ್ಟ್ ಹಾಕಿರುವಂಥ ಕೇಸ್ನ ಈಗ ಇಟ್ಕೊಂಡು ಅದರಲ್ಲೂ ಮತ್ತೇನೋ ಒಂಚೂರು ಕುವೆಂಪು ಮತ್ತೆ ಈಗಲೂ ನಾನು ಬೇಕಾದ ಚಾಲೆಂಜ್ ನಡೀತೀನಿ. ಕುವೆಂಪು ಅವರು ರೋಹಿತ್ ಚಕ್ರತೀರ್ಥ ಅವರ ಕಾಲದಲ್ಲಿ 10 ಪಠ್ಯಗಳನ್ನ ಪುಸ್ತಕಕ್ಕೆ ತಾಂಡಿದ್ದಾರೆ. ಬರಗೂರು ರಾಮಚಂದ್ರಪ್ಪ ಅವರು ಕಡಿಮೆ ಮಾಡಿದ್ರು. ಹಿಂದೆ ಇದು ಏನಿತ್ತು ಪಠ್ಯಪುಸ್ತಕಗಳೇ ಅದನ್ನು ಕುವೆಂಪು ಅವ್ರದ್ದು ಕಡಿಮೆ ಮಾಡಿದರು. ಹಾಗೆ ಯಾಕೆ ಇವ್ರು ಯಾರಿಗೂ ಅನ್ನಿಸ್ಲಿಲ್ಲ ಕುವೆಂಪು ಅವ್ರಿಗೆ ಅವಮಾನ ಆಯಿತು ಅಂತ? ಯಾಕೆ ಇದ್ದಕ್ಕಿದ್ದಂಗೆ ಇವ್ರದ್ದೆಲ್ಲ ಏನಂದರೆ ಯಾವುದನ್ನು ಹಂಗೆ ಇರೋದಕ್ಕೆ ಇಷ್ಟಪಡಲ್ಲ ಯಾರು. ಕುವೆಂಪು ಅವ್ರ ಬಗ್ಗೆ ಅಕಸ್ಮಾತ್ ಇವ್ರ ಪ್ರಕಾರ ಅವಮಾನನೇ ಆಗಿದೆ, ಅದಾಗಿದೆ. ಯಾರು ಅದನ್ನು ಬರೆದ್ಯಾರೋ 2017 ಇವರೆಲ್ಲ ಅವತ್ತೇ ಸಿದ್ದರಾಮಯ್ಯನ ಕೇಳ್ಬೋದಿತ್ತು, ಯಾರು ಬರೆದ್ಯಾನೋ ಅವನನ್ನು ಅರೆಸ್ಟ್ ಮಾಡಿ ಆ್ಯಕ್ಷನ್ ತಗೊಳ್ಳಿ ಅಂತ. ಸಿದ್ದರಾಮಯ್ಯನವ್ರು ಬರೆದವನ ಬಗ್ಗೆ ಮಾತಾಡಲಿಲ್ಲ. ಸಿದ್ದರಾಮಯ್ಯನವ್ರು ಅವತ್ತೇ ಬರೆದವನ ಬಗ್ಗೆ ಮಾತಾಡಿದ್ರೆ ತುಂಬ ಒಳ್ಳೇದಾಗ್ತಿತ್ತು. ಅದು ಬಿಟ್ಟು ರೋಹಿತ್ ಚಕ್ರತೀರ್ಥನ್ನ ಟಾರ್ಗೆಟ್ ಮಾಡಿದ್ರು, ಇವನು ಆರ್ ಎಸ್ ಎಸ್ ಹುಡುಗ ಅಂತ ಅವನು ಮಾಡೋ ಕೇಸ್ ಬುಕ್ ಮಾಡಿದ್ರು. ಕೇಸ್ ಬುಕ್ ಆದಮೇಲೆ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಆಯಿತು. ಅದು ಏನು ಹೈ ಲೆವೆಲ್ ಇನ್ವೆಸ್ಟಿಗೇಷನ್ನೇ ಆಗಿದೆ, ಪ್ರೂವ್ ಆಗಿದೆ, ಏನೂ ಇಲ್ಲ ಇದರಲ್ಲಿ, ವಿಶೀಟ್ ಆಗಿದೆ. ಈಗ 2022ರಲ್ಲಿ ಅದಕ್ಕೂ ಪಠ್ಯಪುಸ್ತಕಕ್ಕೂ ಏನೂ ಸಂಬಂಧ ಇಲ್ಲ. ಅದನ್ನು ಮತ್ತು ಕುವೆಂಪು ಅವ್ರ ಬಗ್ಗೆ ಆ್ಯಡ್ ಮಾಡಿದ್ವಿ ನಾವು. ಕವಿ ಪರಿಚಯನ ಇಷ್ಟು ಚೆನ್ನಾಗಿ ಅವರು ಏನೇನು ಮಾಡಿದ್ದಾರೆ ಅದ್ರ ಥರದ ಕವಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ಈಗ ಕುವೆಂಪು ಬಗ್ಗೆ ಅವಮಾನ ಅನ್ನುವಂಥದ್ದು ಇದು ನನಗೂ ಅಲ್ಲೋ ಒಂದು ಕಡೆ, ಯಾವುದೋ ಒಂದು ಕಡೆ ಇದು ರಾಜಕೀಯ ಪ್ರೇರಿತ ಇಲ್ಲ ಒಂದಷ್ಟು ಜನ ಬಿ ಜೆ ಪಿ ರಾಜಕೀಯ ಪ್ರೇರಿತ ಅನ್ನೋದಕ್ಕಿಂತ ಒಂದಷ್ಟು ಜನಕ್ಕೆ ಅವ್ರ ಜೀವನದ್ದಕ್ಕೂ ಬಿ ಜೆ ಪಿಯನ್ನು ರಾಷ್ಟ್ರೀಯ ವಿಚಾರವನ್ನು ಹಿಂದುತ್ವದ ವಿಚಾರನ ಅಪೋಸ್ ಮಾಡದೆ ಒಂದಷ್ಟು ಜನ ಇರ್ತಾರೆ, ಅದಿರ್ಬೋದೇನು.